ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಚ್ಚ ಅಂತ ಕೆಎಸ್ ಈಶ್ವರಪ್ಪ ಜರಿದಿದ್ದಾರೆ. ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತಾರೆ, ಈಗ ಹುಚ್ಚನ ಕೈಯಲ್ಲಿ ಆಡಳಿತ ಇದೆ ಅಂತ ಹೇಳಿ ಕೆಎಸ್ ಈಶ್ವರಪ್ಪ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡ್ತಾ ಕೆಎಸ್ ಈಶ್ವರಪ್ಪ ಈ ತರ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಹುಚ್ಚ, ಒಮ್ಮೆ ಹಿಂದೂ ಅಂತಾರೆ, ಮತ್ತೊಮ್ಮೆ ಯೋಗಿಗಿಂತ ಉತ್ತಮ ಹಿಂದೂ ಅಂತಾರೆ, ಇವರಿಗೆ ತಲೆ ಕೆಟ್ಟು ಹೋಗಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಜೊತೆಗೆ ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತಾರೆ, ಈಗ ಸದ್ಯಕ್ಕೆ ಇವ್ರ ಕೈಯಲ್ಲಿ ಆಡಳಿತ ಇದೆ ಅಂತಂದ್ರೆ ಮಂಗನಿಗೆ ಹೋಲಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ. ಈ ಮುಖಾಂತರ ಕೆಎಸ್ ಈಶ್ವರಪ್ಪ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ಸಿದ್ದರಾಮಯ್ಯ ಒಬ್ಬ ಹುಚ್ಚ ಅಂತ ಹೇಳೋದು ಅಲ್ಲದೆ ಮಂಗನ ಕೈಯಲ್ಲಿ ಮಾಣಿಕ್ಯ, ಸಿದ್ದರಾಮಯ್ಯನ ಕೈಯಲ್ಲಿ ಆಡಳಿತ ಅಂತ ಹೇಳಿದ್ರ ಮುಖಾಂತರ ಮತ್ತೆ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನು ಟ್ವೀಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಮತ್ತು ಮುಖ್ಯಮಂತ್ರಿ ನಡುವೆ ಏನು ನಡೆದಿತ್ತು, ಒಮ್ಮೆ ಸಿದ್ದರಾಮಯ್ಯ ಯೋಗಿ ಅವರ ವಿರುದ್ಧ ಮಾತನಾಡ್ತಾ ನಾನು ಹಿಂದೂ ಅಂತಾರೆ, ಯೋಗಿಗಿಂತ ಉತ್ತಮ ಹಿಂದೂ ಅಂತಾರೆ, ಅವ್ರಿಗೆ ಏನಾಗಿದೆ, ಅಮಿತ್ ಶಾ ಅವರು ಬಂದು ಹೋದ ಮೇಲೆ ಮತ್ತೆ ಸಿದ್ದರಾಮಯ್ಯ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಈಶ್ವರಪ್ಪ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹುಚ್ಚಿನ ಕೈಯಲ್ಲಿ ಆಡಳಿತ ಅಂತ ಆಗೋಗಿದೆ. ನಾನು ಏನ್ ಹೇಳ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಹುಚ್ಚಿನ ಏನು ಗೊತ್ತಾ ಇದ್ದೀನಿ. ಒಂದ್ಸರಿ ನನ್ನಂತ ಹಿಂದೂ ಯಾರು ಇಲ್ಲ ಹೇಳ್ತಾರೆ, ಮತ್ತೊಂದ್ಸರಿ ಆದ್ರೆ ನಾನು ಗೋಮಾಂಸ ತಿಂತೀನಿ ಅನ್ನ ಹೇಳ್ತಾರೆ. ಹುಚ್ಚ ಅಂತ ಕರೆದು ಇನ್ನೇನು ಕರಿಬೇಕು ನಮ್ಮ ರಾಜ್ಯ ಮುಖ್ಯಮಂತ್ರಿ ಅನ್ನೋದು ಅರ್ಥ ಇದೆ. ಸಾಧನಾ ಸಮಾವೇಶ ನಾವು ಸರ್ಕಾರದ ದುರುಪಯೋಗ ಮಾಡಿಕೊಂಡಿಲ್ಲ ಅಂತ, ಸರ್ಕಾರ ಹಣ ಬಳಸಿಲ್ಲ ಅಂತ ವೇದಿಕೆಯಲ್ಲಿನೇ ಡಿ ಸಿ ಎಸ್ ಪಿ ಎ ಸಿ ಎಲ್ಲ ಕೂತಿರ್ತಾರೆ. ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಅಧಿಕಾರ ಕಾರ್ಯಕ್ರಮ ಬಿಟ್ಟು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಕೂತ್ಕೋಬಾರ್ದು ಅಂತ ಕಾನೂನು ಇದೆ. ಆದರೆ ಪಕ್ಕದಲ್ಲೇ ಇವರು ಕೂರಿಸ್ಕೊಂಡ್ರು,